ಐಸಿಸಿ ಟಿ20 ವಿಶ್ವಕಪ್ ಶುರುವಾಗಲು ಇನ್ನು ಕೆಲವು ತಿಂಗಳುಗಳು ಬಾಕಿ ಇದೆ. ಈಗಾಗಲೇ ಎಲ್ಲಾ ತಂಡಗಳು ಭರ್ಜರಿಯಾಗಿ ತಾಲೂಮು ಸಹ ನಡೆಸುತ್ತಿದೆ. ಇನ್ನು ಈ ಬಾರಿ ವಿಶ್ವಕಪ್ ಆತಿಥ್ಯ ವಹಿಸಿರೋದು ಭಾರತ ಆಗಿದ್ದು 2016 ನಂತರ 5 ವರ್ಷಗಳ ನಂತರ ಭಾರತದಲ್ಲಿ ವಿಶ್ವಕಪ್ ನಡೀತಾ ಇದೆ. ಇನ್ನು ಸದ್ಯ ಭಾರತದಲ್ಲಿ ಕೊರೋನಾ ಹಾವಳಿ ಇರೋದ್ರಿಂದಾಗಿ ವಿಶ್ವಕಪ್ ಮೇಲೆ ಇದು ಪರಿಣಾಮ ಬೀರಲಿದೆಯಾ ಅನ್ನೋ ಅನುಮಾನಗಳು ಸಹ ಉಂಟಾಗಿದೆ. ಅಲ್ಲದೆ ಅಕ್ಟೋಬರ್ನಲ್ಲಿ ವಿಶ್ವಕಪ್ ನಡೆಯಲಿದ್ದು ಒಂದು ವೇಳೆ ಈ ವೇಳೆಗೆ ಕೊರೋನಾ ಪರಿಸ್ಥಿತಿ ಸುಧಾರಣೆ ಬಂದಿಲ್ಲದೆ ಹೋದರೆ ವಿಶ್ವಕಪ್ಪನ್ನು ಯುಎಯಲ್ಲಿ ನಡೆಸಲು ಪ್ಲಾನ್ ಬಿಯನ್ನು ಬಿಸಿಸಿಐ ರೆಡಿ ಮಾಡಿಕೊಂಡಿದೆ. ಈಗಾಗಲೇ ಐಪಿಎಲ್ ಮೂಡಿದ ಪಂದ್ಯಗಳನ್ನು ಯುಎಯಲ್ಲಿ ಸೆಪ್ಟೆಂಬರ್ 19 ನಡೆಸಲು ಸಿದ್ಧತೆಯನ್ನು ಬಿಸಿಸಿಐ ಮಾಡಿಕೊಂಡಿದೆ. ಅದೇ ರೀತಿ ವಿಶ್ವಕಪ್ಪನ್ನು ಯುಎಯಲ್ಲಿ ನಡೆಸಬಹುದಾಗಿದೆ. ಹೀಗಿರುವಾಗಲೇ ಈ ಬಾರಿಯ ಟಿ20 ವಿಶ್ವಕಪ್ಪನ್ನು ಯಾರು ಗೆಲ್ಲಲಿದ್ದಾರೆ, ಯಾವ ತಂಡ ಹಾಟ್ ಫೇವರೇಟ್ ಅನ್ನೋದರ ಬಗ್ಗೆ ಪಾಕಿಸ್ತಾನದ ಮಾಜಿ ನಾಯಕ ವಾಸಿಂ ಅಕ್ರಮ್ ಹೇಳಿಕೊಂಡಿದ್ದಾರೆ. ನಾನು ಈ ಬಾರಿ ಟಿ20 ವಿಶ್ವಕಪ್ ಗೆಲ್ಲುವ 4 ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಅದರಲ್ಲಿ ಭಾರತ ನೆಚ್ಚಿನ ತಂಡವಾಗಿದೆ. ಟಿ20 ಕ್ರಿಕೆಟ್ನಲ್ಲಿ ಭಾರತ ತಂಡ ಭಯರಹಿತವಾಗಿ ಆಡುತ್ತಿದೆ. ಈ ಪಟ್ಟಿಯಲ್ಲಿ ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ತಂಡಗಳು ಸಹ ಇವೆ. ಇನ್ನು ವೆಸ್ಟ್ ಇಂಡೀಸ್ ತಂಡವನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಆ ತಂಡದಲ್ಲಿ ಪ್ರಮುಖ ಆಟಗಾರರು ತಂಡವನ್ನು ಸೇರಿಕೊಂಡರೆ ಎದುರಾಳಿ ತಂಡಗಳಲ್ಲಿ ನಡುಕ ಹುಟ್ಟುವುದೊಂದು ಖಂಡಿತ ಅಂತ ವಾಸಿಂ ಅಕ್ರಮ್ ಹೇಳಿಕೊಂಡಿದ್ದಾರೆ. ಇನ್ನು 12 ವರ್ಷಗಳ ಬಳಿಕ ಪಾಕಿಸ್ತಾನವು ಕಪ್ ಗೆಲ್ಲಬೇಕು ಅನ್ನೋ ಮನೋಭಾವನೆ ಅಕ್ರಮ್ ಹೊಂದಿದ್ದಾರೆ. ಆದರೆ ಪಾಕಿಸ್ತಾನ ತಂಡ ಕೆಲವೊಂದು ವಿಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು ಅಂತಾನೂ ಸಲಹೆಯನ್ನು ನೀಡಿದ್ದಾರೆ ವಾಸಿಂ ಅಕ್ರಮ್. ಒಟ್ಟಿನಲ್ಲಿ ಈ ಬಾರಿಯ ಟಿ20 ವಿಶ್ವಕಪ್ ಭಾರತದಲ್ಲಿ ನಡೀತಾ ಇದ್ದು ಈ ಬಾರಿ ಟಿ20 ವಿಶ್ವಕಪ್ ಅನ್ನು ಭಾರತ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಭಾರತವೇ ಕಪ್ ಗೆಲ್ಲುವ ಫೇವರೇಟ್ ತಂಡ ಅಂತ ಪಾಕಿಸ್ತಾನದ ಮಾಜಿ ಆಟಗಾರ ವಾಸಿಂ ಅಕ್ರಮ್ ಹೇಳಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಪ್ರದರ್ಶನ ಹೇಗಿರಲಿದೆ? ಯಾವ ತಂಡ ಈ ಬಾರಿ ಕಪ್ ಗೆಲ್ಲುವ ಹಾಟ್ ಫೇವರೇಟ್ ತಂಡ? ಕಮೆಂಟ್ ಮಾಡಿ ತಿಳಿಸಿ.